ಏನೆ ಕಾರ್ ಹತ್ತದಾಗಿಂದ ಬಳ್ಕೊಂತ ಇದೀಯಾ? ಇನ್ನೂ ಬಳ್ಕೊಳೋದ್ ಬೇಕಾ? ನಾವಿಲ್ಲಿಗೆ ಬಂದಿರೋದು ಬ್ಯೂಟಿ ಕಾಂಟೆಸ್ಟ್ ಅಲ್ಲ, ಖುಷಿಯಾಗಿ ಪಿಕ್ನಿಕ್ಗೆ. ಕರ್ಣಂಗೆ ಕವಚ ಕುಂಡಲಗಳು ಹೇಗೋ, ನನಗೆ ಮೇಕಪ್ ಹಾಗೇನೆ. ಅಯ್ಯೋ, ನಿನ್ನ ಕರ್ಣನಂತ ದೊಡ್ಡವ್ರಿಗೆ ಹೋಲಿಕೆ ಮಾಡ್ಕೋಬೇಡ. ಹಿಡಿಂಬಿ, ಶೂರ್ಪಡಕಿ ಇವರೆಲ್ಲ ನಿನ್ ಜಾತಿ ಅವರಲ್ವಾ, ಅವ್ರ ಜೊತೆ ಹೋಲಿಕೆ ಮಾಡ್ಕೋ. ಅಂದ್ರೆ ನಾನು ರಾಕ್ಷಸಿನ? ಏ, ಅವ್ರು ಸ್ವಲ್ಪ ಬೆಟ್ರು. ಹೌದು, ಈ ಮೇಕಪ್ ಜೊತೆ ಹೀಗೆ ಹೇಳಿದ ಒಳಗಡೆ ಹೋಗ್ತೇ ಹೇಗೆ? ಭಯ ಬಿದ್ದು ಸಾಯ್ತಾ ಕಣ ಒಬ್ಬೊಬ್ರು. ನಾರು, ಎಲ್ಲ ಗಂಡಂದ್ರು ಅವ್ರ ಹೆಂಡತಿ ಸುಂದರವಾಗಿರ್ಲಿ ಅಂತ ಕೋರ್ಕೊಂಡ್ರೆ ನೀನೇನೋ ಯಾವಾಗ್ಲೂ ಹೊಟ್ಟೆ ಕಿಚ್ಚು ಪಡ್ತೀಯ. ಅಂದ ಅನ್ನೋದು ಈಗ ಬಳ್ಕೊಂಡ್ರೆ ಬರೋದಿಲ್ಲ ಕಣೆ, ಬ್ರಹ್ಮದೇವ ಬರೆದು ಕಳ್ಸಿರ್ಬೇಕು. ಒಳ್ಳೆ ಮನಸ್ಸು, ಪ್ರೀತಿಸೋ ಗುಣ, ಎಲ್ಲಾರನು ಒಟ್ಟಿಗೆ ಕರ್ಕೊಂಡು ಹೋಗೋ ಮನಸ್ತತ್ವ, ಇದೆಲ್ಲಾನು ಒಂದ್ ಹೆಣ್ಣಿಗೆ ಇದ್ರೇನೆ ಅದೊಂದು ಅಂದ. ಆದ್ರಲ್ಲಿ ನಿನ್ಗೆ ಒಂದೂ ಇಲ್ಲ. ನನಗ್ ಬೈದಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ವಾ? ಹೌದು. ಸರಿ, ಅದೆಲ್ಲ ಇರ್ಲಿ, ಈ ಫ್ಯಾನು ಈ ಮಿರರು ಎಲ್ಲ ಇಟ್ಕೋ. ನನ್ನ ಏನಾದ್ರೂ ನೀನ್ ಅಷ್ಟೆಂಟ್ ಅಂದ್ಕೊಂಡೆ? ನಿನ್ ಗಂಡ ಹಿಡ್ಕೊಂಡಿಳಿ. ಬಳ್ಕೊಡಿ, ಸಾಕ್ ಬಾ. ಬರ್ತಾ ಇದೀನಿ, ನಡೀರಿ. ಇವಾಗಾದ್ರೂ ನನ್ ಜೊತೆ ಮಾತಾಡಿ. ಮಾತಾಡಿ ನೋವು ಮಾಡ್ಕೊಡೋದಕ್ಕಿಂತ ಮೌನವಾಗಿರೋದೇ ಬೆಟರ್ ಅಲ್ವಾ? ಅದನ್ ಬಿಟ್ಟು ನೀವು ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಲ್ವಾ? ನೋವು ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ, ಆದ್ರೆ ನೀನ್ ಇನ್ನೂ ಅದನ್ನ ಜಾಸ್ತಿ ಮಾಡೋದಕ್ಕೆ ನೋಡ್ತಾ ಇದೀಯ. ಹಾಗಲ್ಲ ರೀ. ಪ್ಲೀಸ್ ಅನು, ದಯವಿಟ್ಟು ನನಗ್ ಪ್ರಶಾಂತವಾಗಿರೋದಕ್ ಬಿಟ್ಬಿಡು. ಏನೇ ಸಗಣಿ ಬಳ್ಕೊಳಕ್ ಬಳ್ಕೊಂಡಿದ್ದೆ, ಸಾಕ್ಬಿಡು. ಲೋ ಆರ್ಯ, ವಿಕಿ ಪದ್ಮಾವತಿ ಇರಲ್ಲ, ಇನ್ನೂ ಬರಲಿಲ್ಲ. ಹಿಂದೆನೆ ಬರ್ತಾ ಇದಾರಪ್ಪ, ನಾವು ಹೋಗೋಣ. ಬನ್ನಿ, ನಡಿ ನಡಿ ಅಮ್ಮ, ಬನ್ನಿ. ನೀವೇ ನೋಡಿ. ನಾರಾಯಣ ನೋಡ್ದ? ನೋಡು ವಿಕ್ಕಿ, ನಾನು ಅರವಿಂದ, ನಾವೆಲ್ಲರೂ ಸೇರಿಸಿ ತಗೊಂಡಿರೋ ಫೋಟೋ ಚೆನ್ನಾಗಿದೆ ಅಲ್ಲ? ಹೌದಣ್ಣ. ನಿಮ್ ಪ್ರೀತಿನ ಅರ್ಥ ಮಾಡ್ಕೊಂಡು ನಿಮ್ ಮಕ್ಕಳು ನಿಮ್ ಜೊತೆಗೆ ಖುಷಿಯಾಗಿರುವಂತ ದಿನಗಳು ಸತ್ಯದಲ್ಲೇ ಬರುತ್ತೆ ಮಾವ. ಅವಾಗ ನಾವು ಎಲ್ಲರೂ ಒಟ್ಟಿಗೆ ಫೋಟೋ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿನ್ ಆಡೋ ಮಾತುಗಳಿಂದ ನಾನಿನ್ನೂ ಬದುಕಿರ್ಬೇಕು ಅನ್ನೋ ಆಸೆ ಹುಟ್ಟಿಸ್ತಾ ಇದೆ ಕಣಮ್ಮ. ನಾನು ಮಾಡಿದ ತಪ್ಪಿಗೆ ಈ ಜನದಲ್ಲಿ ನನ್ನ ಮಕ್ಕಳ ಜೊತೆಯಾಗಿರೋ ಅದೃಷ್ಟನೇ ಇಲ್ಲ ಅನ್ಕೊಂಡಿದ್ದೆ. ಆದರೆ ಒಬ್ಬ ದೇವತೆ ತರ ನೀ ನನ್ನ ನೋವನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಒಂದು ಮಾಡಬೇಕು ಅಂತ ನೋಡ್ತಾ ಇದೀಯ. ನೋಡು, ನೀನ್ ಹೇಳಿದ ಹಾಗೆ ವಿಕ್ಕಿ ಏನಾದರೂ ನನ್ನನ್ನು ಅಪ್ಪ ಅಂತ ಕರೆದ್ರೆ ಆ ಕ್ಷಣದಲ್ಲೇ ಅವನ್ ಮಡ್ಲಲ್ಲಿ ತಲೆ ಇಟ್ಟು ಸಂತೋಷವಾಗಿ ಕಣ್ಣು ಮುಚ್ತೀನಿ. ಅಯ್ಯೋ ಮಾವ, ನೀವ್ ಆತರ ಮಾತಾಡ್ಬೇಡಿ. ನಿಮ್ ಸಂತೋಷಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ.
ನನಗೆ ಗೊತ್ತು ತಾಯಿ, ನನಗೆ ಗೊತ್ತು. ಅದಕ್ಕೇನೆ ನೀನ್ ತೋರಿಸ್ತಿರೋ ಪ್ರೀತಿಗೋಸ್ಕರನಾದರೂ ನಾನು ಸತ್ತು ನಿನ್ನ ಹೊಟ್ಟೆಲ್ ಹುಟ್ಟಬೇಕು ಅಂತ ಆಸೆ ಪಡ್ತಿದ್ದೀನಿ ಕಣಮ್ಮ. ಇನ್ನೊಂದು ಮಾತು ಹೇಳ, ನಿನ್ನಂತ ಸೊಸೆ ಯಾವ ಕುಟುಂಬದಲ್ಲಿದ್ರು ಆ ಕುಟುಂಬ ಯಾವತ್ತೂ ದೂರ ಆಗಲ್ಲ. ಯಾವಾಗ್ಲೂ ಸಂತೋಷವಾಗಿ ಜೊತೆಯಾಗಿರ್ತಾರೆ. ನನ್ನ ಆಯಸ್ಸನ್ನು ತಗೊಂಡು ಸುಖವಾಗಿರಮ್ಮ. ನಾನು ಅದೇ ಕೆಲಸದಲ್ಲಿದ್ದೀನಿ ಅಕ್ಕ, ನೀನೇನು ಯೋಚನೆ ಮಾಡಬೇಡ. ಈ ಮನೆಯವರು ಯಾರಿಗೂ ಮನಃಶಾಂತಿನೇ ಇಲ್ದಿರೋ ಹಾಗೆ ಮಾಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಒಂಟಿಯಾಗಿ ಸಿಕ್ಕಿದ್ದಾಳೆ. ಖುಷಿ ಜಾಸ್ತಿ ದಿನ ಇರಲ್ಲ ಪದ್ಮಾವತಿ. ಆದಷ್ಟು ಬೇಗ ನಿನ್ನೂ ವಿಕ್ಕಿನೂ ದೂರ ಮಾಡೇ ಮಾಡ್ತೀನಿ. ನಾರು ಇನ್ನೂ ಒಂದು ತುತ್ತು ತಿಂತ್ಯಾ? ಹೋಗೋ. ಇವಾಗ ನಾವೆಲ್ಲ ಹಾಗೆ ಸುಮ್ಮನೆ ತಗಫರಾಡೋಣ, ಅಂದ್ರೆ ಈ ದಾರ ಎಳೆಯೋ ಆಟ ಆಡೋಣ. ಇವಾಗ್ಲೂ ತಾನೆ ತಿಂದಿದ್ದು, ಇವಾಗ ಯಾಕಿಂತ ಗೇಮ್ಸ್? ಬೇರೆ ಯಾವ್ದಾದ್ರು ಆಸನ ಮಾಡ್ಬೋದಲ್ವಾ? ನೀನೇನ್ ಆಸನ ಮಾಡ್ತೀಯೇ? ಶವಾಸನ ಮಾಡ್ತೀನಿ, ಹ್ಯಾಪಿಯಾಗಿ ಮಲ್ಕೋಬಹುದು. ಮಾಮೂಲಿಯಾಗಿ ಮಲ್ಕೊಂಡ್ರು ಶವ ತರನೇ ಇರ್ತೀಯ ಬಿಡು. ಅಮ್ಮ ಪದ್ಮಾವತಿ, ಇವಾಗ ಈ ಆಟ ಆಡ್ಬೇಕಂದ್ರೆ ಎರಡು ಜೋಡಿ ಬೇಕಲ್ಲ, ಹೇಗೆ? ಸಿಂಪಲ್ ಮಾವ, ವಿಕ್ರಮಾದಿತ್ಯ ಅವ್ರದ್ದು ಒಂದು ಟೀಮು, ಭಾವ ಅವ್ರದ್ದು ಒಂದು ಟೀಮು, ಅಷ್ಟೇ. ಸರಿ, ಇವರಿಬ್ಬರಲ್ಲಿ ಯಾವ ಟೀಮ್ ಗೆಲ್ಲುತ್ತೋ ಅವರೇ ವಿನ್ ಆಗೋದು. ರೆಡಿನಾ? ಹಾ ರೆಡಿ ರೆಡಿ ರೆಡಿನಾ? ಚಿಕ್ಕಮಾವ, ನಿಮ್ ಫ್ಯಾಮಿಲಿ ಎಲ್ಲ ಭಾವನ್ ಕಡೆಗೆ ಹೋಗ್ಬೇಕು. ಸಾರು, ನಮ್ ಫ್ಯಾಮಿಲಿ ಅಲ್ಲ ನಿಮ್ ಕಡೆಗೆನೆ. ಅರವಿಂದ ಪ್ರೆಗ್ನೆಂಟ್ ಅಲ್ವೇನಮ್ಮ, ಅವಳು ಹೇಗ್ ಆಡ್ತಾಳೆ? ಈಗ ಅತ್ತೆಗೆ ಅಂಪೈರ್ ಆಗಿರ್ತಾರೆ. ಓಕೆ. ಮತ್ ನಾನು? ನೀವು ಎಕ್ಸ್ಟ್ರಾ ಪ್ಲೇಯರು. ಅದೇ ಅದಕ್ಕೆ ನೀವ್ ಯಾವಾಗ್ಲೂ ಜೊತೆಯಾಗೇ ಇರ್ತೀರಲ್ವಾ, ಅದಕ್ಕೆ ಇವಾಗ್ಲೂ ಕೂಡ ಅದಕ್ಕೆ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತೀರಿ. ನನ್ನೇ ಸೈಡ್ಗೆ ಹಾಕಕ್ ನೋಡ್ತಾ ಇದೀಯ ಪದ್ಮಾವತಿ? ಮಾಡ್ತೀನಿ ಪದ್ಮಾವತಿ. ನಾನು ಇವತ್ತವರೆಗೂ ಯಾವ ವಿಷಯದಲ್ಲೂ ನಮ್ ವಿಕ್ಕಿಗೆ ಎದುರಾಗಿ ನಿಂತಿಲ್ಲ. ಅವನ್ ರಾಮ ಆದ್ರೆ ನನ್ ಲಕ್ಷ್ಮಣ. ಅದಕ್ಕೆನೆ ನಾನು ಈ ಗೇಮ್ ಆಡಲ್ಲ. ಲೇ, ಇದು ಸುಮ್ಮನೆ ಮಜಾ ಮಾಡಕ್ಕೋ? ಹೌದು ಕಣೋ, ತಮಾಷೆಗೆ ಆಡ್ತಿರೋ ಆಟನ ಸೀರಿಯಸ್ ಆಗಿ ತಗೋಬೇಡ. ಅಯ್ಯೋ, ತಮ್ಮ ತಮ್ಮನೇ ಪಂದ್ಯ ಪಂದ್ಯಾನೆ. ಏನು ಆಗಲ್ಲ ಬಾವಾ, ನೀವ್ ಆಡಿ. ಆರ್ಯ, ಕಮ್ ಆನ್. ಅದ್ಗೆ ತಗೊಳ್ಳಿ. ಮುದ್ದು ಪೆದ್ದು ಮಾತನಾ.
ನಿನಗೆ ಬುದ್ಧಿ ಇದೆಯಾ? ಕಡೆ ಪಕ್ಷ ನೋಡ್ಕೊಂಡು ಆಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಸಾರಿ ಅಕ್ಕ. ನಾನು ಬೇಕಂತ ಮಾಡಲಿಲ್ಲ, ಅದು ಗೊತ್ತಿಲ್ಲದೆ ಆಗೋಯ್ತು. ಐ ಆಮ್ ರಿಯಲಿ ಸಾರಿ ಅಕ್ಕ. ನಿಜವಾಗ್ಲೂ ನಾನು ಬೇಕಂತ ಮಾಡಲಿಲ್ಲ, ಸಾರಿ. ಪರವಾಗಿಲ್ಲ ಬಿಡು ದಿವ್ಯಾ, ನೀನು ಬೇಕಂತ ಮಾಡಲಿಲ್ಲ ಅಂತ ಗೊತ್ತು. ಅತ್ತಿಗೆಗೆ ಸಾರಿ ಕೇಳಿದ್ಯಲ್ಲ, ಅಷ್ಟೇ ಸಾಕು. ಇನ್ನೇನು ಹೊರಡು, ಬನ್ನಿ. ಅತ್ತಿಗೆ, ನನಗೇನಾಗೋಯ್ತು ಅಂತ ಟೆನ್ಷನ್ ಮಾಡ್ಕೊಂಡ್ರಿ ಅಲ್ವಾ? ನಿಮ್ಮೆಲ್ಲರ ಪ್ರೀತಿ ಇರಬೇಕಾದ್ರೆ ನನಗೇನಾಗತ್ತೆ ಅತ್ತಿಗೆ? ನನಗೇನೂ ಆಗಲ್ಲ. ನೀನ್ ಇಲ್ದೆ ಇದ್ದಿದ್ರೆ ನನ್ ಜೊತೆಯಲ್ಲಿ ನಮ್ಮಮ್ಮ ಕೂಡ ಇರ್ತಾ ಇರ್ಲಿಲ್ವೇನೋ. ಅಯ್ಯೋ, ಹಾಗನ್ಬೇಡಿ ಅತ್ತಿಗೆ. ನಿಮ್ಮಮ್ಮನ ಪ್ರೀತಿ ನಿಮ್ಗೇನು ಆಗ್ದಿರೋ ಹಾಗೆ ಕಾಪಾಡ್ತಾನೆ ಇರುತ್ತೆ. ನಿಮ್ ಸಂಬಂಧ ಅಂತದ್ದು ಅತ್ತಿಗೆ, ಇವಾಗ್ಲಾದ್ರೂ ನನ್ ಮೇಲಿದ್ ಕೋಪ ಹೋಯ್ತಾ? ನನ್ ಜೊತೆ ಮಾತಾಡ್ತೀರಲ್ಲ, ನೀವ್ ನನ್ ಜೊತೆ ಮಾತಾಡ್ಲಿಲ್ಲ ಅಂತಂದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ನಿನಗ್ ಮಾತ್ರ ಅಲ್ಲ, ಒಳಗೊಳಗೆ ನನಗೂ ಎಷ್ಟು ನೋವಾಗ್ತಿತ್ತು ಗೊತ್ತಾ? ನರಕ ಅನುಭವಿಸ್ತಾ ಇದ್ದೆ. ನೀನು ಪ್ರೀತಿಯಿಂದ ಅತ್ತಿಗೆ ಅಂತ ಕರೆದ ಪ್ರತಿ ಕ್ಷಣನು ಆ ನೋವನ್ನ ಒಳಗೆ ನುಂಗ್ಕೋತಿದ್ದೆ. ನನ್ನಿಂದ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ನಿನ್ ಮೇಲೆ ಯಾವತ್ತೂ ನನಗ್ ಕೋಪ ಇಲ್ಲ ಪದ್ಮಾವತಿ. ಪರಿಸ್ಥಿತಿ ಹಾಗಿತ್ತು ಅಷ್ಟೇ. ಈ ಮಾತು ಹೇಳಿದ್ರಲ್ಲ ಸಾಕತ್ತಿಗೆ, ಈಗ ಮತ್ತೆ ನನಗೆ ನನ್ ಗಂಡಿನ ಮನೆಯಲ್ಲಿ ಅಮ್ಮನ ಪ್ರೀತಿ ಸಿಕ್ಕಿದೆ. ಅತ್ತಿಗೆ, ನೀವ್ ಯಾವಾಗ್ಲೂ ನಗ್ತ ಸಂತೋಷವಾಗಿರ್ಬೇಕು. ಇವಳು ಇದೇ ಟೈಮಿಗೆ ಇಲ್ಲಿಗೆ ಬರ್ಬೇಕಿತ್ತ? ಬೇರೆ ಕೆಲ್ಸನ ಇಲ್ಲ ಇವಳಿಗೆ, ಪ್ಲಾನ್ ಎಲ್ಲ ಸರ್ವನಾಶ ಮಾಡ್ಬಿಟ್ಲು. ಮುದ್ದು ಪೆದ್ದು ಮಾತನಾಡು ಅರಗಿಣಿ. ನನ್ ಜೀವನ ನನಗೆ ಒಂದನ್ನೇ ಹೇಳ್ಕೊಟ್ಟಿರೋದು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಪ್ರಾಣ ಹೋಗೋವರೆಗೂ ನೋವು ಅನುಭವಿಸ್ಬೇಕು ಅಂತ. ನಿಮ್ ದ್ವೇಷಕ್ಕೆ ಕಾರಣ ಇರಬಹುದೇನೋ, ಆದ್ರೆ ನನ್ನ ಪ್ರೀತಿಗೆ ಕಾರಣ ಇಲ್ಲ, ಇರೋದು ಇಲ್ಲ. ಈ ಪ್ರಪಂಚದಲ್ಲಿ ಕೆಲವರು ಎಷ್ಟೇ ಹತ್ರ ಇದ್ರೂ ಮನಸ್ಸಿಗೆ ಮಾತ್ರ ಹತ್ರ ಆಗಿರಲ್ಲ. ಇನ್ ಕೆಲವರು ಎಷ್ಟೇ ದೂರದಲ್ಲಿದ್ರು ಮನಸ್ಸಿಂದ ಮಾತ್ರ ದೂರ ಮಾತ್ರ ದೂರ ಆಗಲ್ಲ. ನಾವು ನಮ್ಮ ಮನಸ್ಸಿಗೆ ಇಷ್ಟ ಆದವ್ರ ಜೊತೆ ನಾವು ಪ್ರತಿ ಕ್ಷಣ ಮಾತಾಡದೇ ಇರಬಹುದು, ಆದರೆ ನಮ್ಮ ಮನಸ್ಸು ಮಾತ್ರ ಅವ್ರಿಗೋಸ್ಕರ ಪ್ರತಿ ಕ್ಷಣ ಹಂಬಲಿಸ್ತಾನೇ ಇರುತ್ತೆ. ನಿಮ್ ಪ್ರೀತಿ ಪಡ್ಕೊಳ್ಬೇಕು ಅಂತ ನಾನು ಎಷ್ಟೋ ಒದ್ದಾಡ್ತಾ ಇದ್ದೀನಿ, ಆದ್ರೆ ಆ ಪ್ರೀತಿ ಪಡ್ಕೊಳ್ಳೋ ಭಾಗ್ಯ ನನಗಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ ಮನ್ಸಲ್ಲಿ ನನಗ್ ಜಾಗ ಇಲ್ಲ ಅಂದ್ಮೇಲೆ ಅದು ನನಗೆ ಸಾವಿಗೆ ಸಮಾನ. ಅದಕ್ಕೇನೆ
ನಿಮ್ಗೆ ಶಾಶ್ವತವಾಗಿ ದೂರ ಆಗ್ತಾ ಇದ್ದೀನಿ. ಪದ್ಮಾವತಿ, 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 ಎದಳು ಪದ್ಮಾವತಿ. ನಿಜವಾದ ಪ್ರೀತಿಗೆ ಯಾವತ್ತೂ ಸಾವೇ ಇಲ್ಲ. ನಿನ್ ಬದುಕಬೇಕು, ನಿನ್ ಬದುಕಬೇಕು. ನಾನು ನಿನಗೆ ಹೇಳಿದ್ದನ್ನೆಲ್ಲ ಮರ್ತು ಬಿಡು. ನಿನ್ ಮತ್ತೆ ವಾಪಸ್ ಬಾ ಪದ್ಮಾವತಿ, ಯಾಕಂದ್ರೆ ನೀನಿಲ್ದೆ ನಾನಿಲ್ಲ. ಈ ಉಸಿರಿರೋದೇ ನಿನಗೋಸ್ಕರ ಪದ್ಮಾವತಿ. ನೀನಿಲ್ದೆ ನಾನು ಬದುಕಿದ್ದು ಏನ್ ಮಾಡ್ಲಿ ಪದ್ಮಾವತಿ? ಅದಕ್ಕೆ ನನ್ನ ಜೀವನ ನಿನಗೆ ಮುಡುಪು, ನಿನಗೆ ಮುಡುಪು. ನಿನ್ನ ಹೆಗಲು ನನಗ, ನಿನಗೆ ಮುಡುಪು. ಬೇರೆ ಸುಖವ ಯಾಕೆ ಕೇಳಲಿ? ಬೇಜಾರಾದಾಗ ನಾವು ಒಂಟಿಯಾಗಿದ್ಬಿಡ್ಬೇಕು ಅಂತ ಅನ್ಕೋಬಾರ್ದು, ಖುಷಿಯಾಗಿರೋ ಪ್ರಯತ್ನ ಮಾಡ್ಬೇಕು. ನಮ್ಮವರು ಅನ್ಕೊಳ್ಳೋರು ನಮ್ ಜೊತೆಗಿದ್ದಾಗ ಎಂತ ನೋವಿದ್ರು ಕಮ್ಮಿ ಆಗತ್ತೆ ಸಾರು. ನನ್ ಜೊತೆಗಿರೋದು ಒಬ್ರು ಮಾತ್ರನೆ, ಅದು ನಮ್ಮಮ್ಮ. ಅವರೇ ಇಲ್ಲ ಅಂದ್ಮೇಲೆ ನಾನು ಒಬ್ಬಂಟಿನೆ ತಾನೆ. ನೀವು ಒಬ್ಬಂಟಿ ಅಲ್ಲ ಸಾರು, ನಿಮಗ್ ಜೊತೆ ಆಗಿ ನಾನಿದ್ದೀನಿ, ಅತ್ತಿಗೆ ಇದ್ದಾರೆ, ಇಡೀ ಕುಟುಂಬನೇ ಇದೆ. ಮೊದಲು ಆ ಯೋಚನೆನ ತಲೆಯಿಂದ ತೆಗೆದುಹಾಕಿ ಆರಾಮಾಗಿರಿ ಸಾರು. ಸಾರು ಮೊದಲು ನೀವು ಕುತ್ಕೊಳ್ಳಿ, ಕುತ್ಕೊಳ್ಳಿ ಸಾರು. ತಿನ್ನಿ ಸಾರು. ನನಗ್ ಬೇಡ ಅಂತ ಹೇಳದ್ನಲ್ಲ, ಒಂದ್ ಮಾತ್ ಕೇಳ್ತೀನಿ ಹೇಳಿ. ನಿಮ್ಮಮ್ಮ ಇದ್ದಿದ್ರೆ ನೀವ್ ಈ ತರ ಮಾಡ್ತಿದ್ರ? ನಿಮ್ಮಮ್ಮ ನಿಮ್ಮನ್ನ ಹೀಗ ಹಸ್ವಲ್ಲಿರಕ್ ಬಿಡ್ತಿದ್ರ? ಇಲ್ವಲ್ಲ. ಮತ್ತೆ ನೀವ್ ಈ ತರ ಬೇಜಾರ್ ಮಾಡ್ಕೊಂಡು ಏನು ತಿಂದೆ ಇದ್ರೆ ಮೇಲಿರೋ ನಿಮ್ಮಮ್ಮಗೂ ಬೇಜಾರಾಗತ್ತಲ್ವಾ? ಅವ್ರ ಸಂತೋಷಕ್ಕೋಸ್ಕರ ಆದ್ರೂ ತಿನ್ನಿ ಸಾರು. ಇದು ನಿಮ್ಮಮ್ಮನ ತೊತ್ತು, ಬೇಡ ಅನ್ಬಾರ್ದು. ಇದು ಅತ್ತಿಗೆ ತುತ್ತು. ಹುಷಾರು, ಹುಷಾರಾಗ್ ಸಾರು, ನೀರ್ ಕುಡಿರಿ. ತಿಳಿದು ತಿಳಿದು ಯಾರು ತಪ್ಪು ಮಾಡಲ್ಲ. ಕೆಲವು ಗೊತ್ತಿಲ್ಲದೆ ನಡೆದ್ರೆ ಇನ್ನು ಕೆಲವು ಪರಿಸ್ಥಿತಿಗಳೇ ತಪ್ಪು ಮಾಡೋ ಹಾಗೆ ಮಾಡ್ಬಿಡುತ್ತೆ. ಮಾವನು ಕೂಡ ಅನ್ಕೊಳ್ದಿರೋ ಪರಿಸ್ಥಿತಿಯಲ್ಲೇ ತಪ್ಪು ಮಾಡಿದ್ದಾರೆ ಹೊರತು ಬೇಕು ಅಂತ ಅವ್ರು ಯಾವ ತಪ್ಪು ಮಾಡಿಲ್ಲ ಸರ್.